ಇಂಡಿಯಾಸ್ ಬಿಗ್ಗೆಸ್ಟ್ ಅಗರಬತ್ತಿ ಎಕ್ಸ್ಪೋ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ಬಿ ಟು ಬಿ ಎಕ್ಸ್ಪೋ, ತುಂಬ ನಾಲೆಜ್ ಸಿಗುತ್ತೆ ನಿಮಗೆ. ಮಾರ್ಕೆಟಿಂಗು, ಸಪ್ಲೈ ಚೈನು, ಪ್ರೊಡಕ್ಷನ್ ಎಲ್ಲ ಬಗ್ಗೆನೂ ಇನ್ಫಾರ್ಮೇಶನ್ ಇದೆ. ಅರಮನೆ ಮೈದಾನ ರಸ್ತೆಯ ತ್ರಿಪುರ ವಾಹಿನಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿಯವರು ಇಂದು ಅಖಿಲ ಭಾರತ ಅಗರಬತ್ತಿ ಉತ್ಪಾದಕರ ಸಂಘದ ವತಿಯಿಂದ ಆಯೋಜಿಸಿದ್ದ ಐಮಾ ಎಕ್ಸ್ಪೋ 2022 ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ, ಕಂದಾಯ ಸಚಿವರಾದ ಆರ್ ಅಶೋಕ್, ಶಾಸಕರಾದ ರಾಜು ಗೌಡ, ಐಮಾ ಅಧ್ಯಕ್ಷ ಅರ್ಜುನ್, ರಂಗ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ತ್ರಿಪುರವಾಸಿನಲ್ಲಿ ನವೆಂಬರ್ 24, 25, 26 ಇಂಡಿಯಾಸ್ ಬಿಗ್ಗೆಸ್ಟ್ ಅಗರಬತ್ತಿ ಎಕ್ಸ್ಪೋ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ಬಿ ಟು ಬಿ ಎಕ್ಸ್ಪೋ, ಎಲ್ಲ ಚಿಕ್ಕ ಅಗರಬತ್ತಿ ಕೈಗಾರಿಕೆಗಳು ಯಾರೇ ಇದ್ದರೂ ಬಂದು ಎಕ್ಸ್ಪೋ ಅಟೆಂಡ್ ಮಾಡಿ, ತುಂಬ ನಾಲೆಜ್ ಸಿಗುತ್ತೆ ನಿಮಗೆ. ಮಾರ್ಕೆಟಿಂಗು, ಸಪ್ಲೈ ಚೈನು, ಪ್ರೊಡಕ್ಷನ್ ಎಲ್ಲ ಬಗ್ಗೆನೂ ಇನ್ಫಾರ್ಮೇಶನ್ ಇದೆ. ಅದೇ ನಮ್ಮ ಅಗರಬತ್ತಿ ಇಂಡಸ್ಟ್ರೀಲಿ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ವಿಮೆನ್ಗೆ ತುಂಬ ಇದೆ, ತುಂಬ ಅನುಕೂಲ ಇದೆ ವಿಮೆನ್ ಎಂಪ್ಲಾಯ್ಮೆಂಟ್ಗೆ. ಆ್ಯಂಡ್ ನಮ್ಮ ನ್ಯಾಷನಲ್ ಇನಿಷಿಯೇಟಿವ್ ಸ್ತ್ರೀಶಕ್ತಿ ಅಂತ ಒಂದು ಪ್ರೋಗ್ರಾಮ್ ಇದೆ, ಆ ಯೋಜನೆಯಲ್ಲೂ ವಿಮೆನ್ ಆಂಟ್ರಪ್ರಿನರ್ಸ್ ಮುಂದೆ ಬರ್ಬೋದು. ಆನರಬಲ್ ಚೀಫ್ ಮಿನಿಸ್ಟರ್ ಬಸವರಾಜ್ ಬೊಮ್ಮಾಯಿಯವರು ಬಂದಿದ್ದರು, ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಎಂಎಸ್ಎಂಇ ಮಿನಿಸ್ಟರ್ ಆದ ಮುರುಗೇಶ್ ನಿರಾಣಿ ಅವರು ಬಂದಿದ್ದರು, ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದ ಅಶೋಕ್ ಅವರು ಬಂದಿದ್ದರು. ಎಲ್ಲ ತುಂಬ ಸಲಹೆ ಕೊಟ್ಟಿದ್ದಾರೆ, ಇಂಡಸ್ಟ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಗರಬತ್ತಿ ಇಂಡಸ್ಟ್ರಿಗೆ ನಾವು ಅವ್ರಿಗೆ ನಮ್ಮ ರಿಕ್ವೆಸ್ಟ್ ಎಲ್ಲ ತೊಗೊಂಡು ಮುಂದೆ ಹೋಗ್ತೀವಿ. ತುಂಬ ಪ್ರೋಗ್ರೆಸಿವ್ ಗೌರ್ಮೆಂಟ್ ಇದು, ಪ್ರೋ ಇಂಡಸ್ಟ್ರಿ, ಪ್ರೋ ಎಂಪ್ಲಾಯ್ಮೆಂಟ್, ಪ್ರೋ ಸೊಸೈಟಿ. ಸೊ ಇದು ಸಪೋರ್ಟ್ ಮಾಡಲೇಬೇಕು ನಾವು. ಥ್ಯಾಂಕ್ ಯು.